ಸರ್ಕಾರ ಈ ವರ್ಷ ಯಾವ ಯಾವ ಬೆಳೆ ಬೆಳೆದಿರಿ? ತೊಗರಿ ಬೆಳೆ ಬೆಳೆದೆ ಅಮ್ಮ. ತೊಗರಿ ಬೆಳೆದಿರಿ? ತೊಗರಿ ಈ ವರ್ಷ ಬೆಳೆ ಸರಿಯಾಗಿದ್ರಿ? ಕಮ್ಮಿ ಆಗಿದ್ರಿ. ಒಂದು ಎಕರೆಗೆ ಎಷ್ಟು ಚೀಲ ಆಗ್ಯಾವ್ರಿ? ಒಂದು ಚೀಲ ಆಗಿದ್ರಿ. ಒಂದೇ ಚೀಲ ಆಗಿದ್ರಿ? ಈಗ ಮುಂದಿನ ವರ್ಷ ಏನ್ ಬೆಳೆ ಬೆಳಿತೀರಿ? ತೊಗರಿ ಬೆಳೆ ಬೆಳಿತೀವ್ರಿ. ತೊಗರಿ ಬೆಳಿತೀರಿ? ಗೊಬ್ಬರ ಹೆಂಗ್ ಮಾಡ್ತೀರಿ? ಗೊಬ್ಬರ ಗೊಬ್ಬರದ ಚಿಂತೆ ಆಗಿದ್ರಿ? ಚಿಂತೆ ಆಗಿದ್ರಿ? ಯಾಕಮ್ಮ ಗೊಬ್ಬರದ ಚಿಂತೆ ಆಗ್ಯದ? ದುಡ್ಡು ಇಲ್ರಿ, ಚಿಂತೆ ಆಗ್ಯದ್ರಿ. ಡಿ ಎ ಪಿ ಎಲ್ಲ ರೊಕ್ಕ ಜಾಸ್ತಿ ಇಟ್ಟು ತರ್ಲಕ್ ಚಿಂತೆ ಆಗ್ಯದ್ರಿ? ಮೊನ್ನೆ ಒಂದು ವಿಧಾನ ಹೇಳಿನಲ್ರಿ, ಕಡಿಮೆ ಖರ್ಚಿನಲ್ಲಿ ಒಂದು ಗೊಬ್ಬರ ತಯಾರು ಮಾಡೋದು, ಅದು ತುಂಬಿಕೊಳ್ಳಕ್ ಹೇಳ್ರಿ ಅಮ್ಮ. ಅದು ಕಟ್ಕೊಂಡಿರ್ರಿ, ತೊಟ್ಟಿ ಕಟ್ಟಿರಿ. ಕಟ್ಟಿರಿ? ಅದನ್ನಾಗಿ ಎರೆಹುಳ ತೊಟ್ಟಿ ಎಲ್ಲ ತುಂಬಿಸೋದು ತೋರಿಸ್ಲಕ್ ಬಂದಿನ್ರಿ. ಎಲ್ಲಿ ಕಟ್ಟಿರಿ? ಇಲ್ಲೇ ಕಟ್ಟಿರಿ. ಆಯ್ತ್ರಿ. ಅಕ್ಕವ್ರೆ ನೋಡು, ಇದು ಎರೆಹುಳ ತೊಟ್ಟಿನ ಈ ತರ ಕಟ್ಟಬೇಕು. ಇದು ಉದ್ದ 10 ಫೀಟು, ಅಗಲ 3 ಫೀಟು, ಎತ್ತರ 2 ಫೀಟು. ಈ ತರ ಒಂದು ಹೌಸ್ ತೊಟ್ಟಿ ತರ ಕಟ್ಕೊಂಡು ಕೆಳಗ ಬೆಡ್ ಹಾಕೋಬೇಕು. ಈ ತರ ಎರೆಹುಳ ತೊಟ್ಟಿನ ಕಟ್ಕೋಬೇಕು. ಅಕ್ಕ, ಈ ಎರೆಹುಳ ತೊಟ್ಟಿಗೆ ಬೇಕಾಗುವ ಸಾಮಗ್ರಿಗಳು ಯಾವ್ಯಾವ? ಮೊದಲು ತೆಂಗಿನ ಗುಂಜು, ಹೆಂಡಿ, 2 ಬುಟ್ಟಿ ಮಣ್ಣು, ಹೆಸರೊಟ್ಟು, ತೊಗರಿ ಕಟ್ಟಿಗೆ ಮತ್ತು ಕಣಕಿ, ಇವೆಲ್ಲ ಹೊಲದಲ್ಲಿ ಬೆಳೆದಂತಹ ಇನ್ನ ಕಚ್ಚಾ ಇದು ಎಲ್ಲ ಕಸ ಕಡ್ಡಿಗಳನ್ನು ತಗೊಂಡು ಇಟ್ಟಿರ್ಬೇಕು. ಮರಿ ಹೊಸ ತಂದಿಟ್ಕೊಂಡು ಹೆಂಗೆಂಗೆ ತುಂಬಬೇಕ್ರಿ ಅಮ್ಮ, ಕೇಳಿಕೊಡ್ರಿ ನಮ್ಗೆ. ಸಿದ್ದಮ್ಮಕ್ಕವ್ರೆ, ಆಯ್ತು ಸಿದ್ದಮ್ಮಕ್ಕವ್ರೆ, ಇದು ಎಲ್ಲ ಸಾಮಗ್ರಿಗಳು ಯಾವ್ಯಾವ ರೀತಿ ತುಂಬಬೇಕಂತ ತೋರಿಸಿ ಹೇಳ್ಕೊಡ್ತೀನಿ. ನೀನು ಅದೇ ತರ ತುಂಬಿ ಗೊಬ್ಬರ ತಯಾರು ಮಾಡ್ಕೋಬೇಕು. ನೋಡ್ರಿ ಸಿದ್ದಮ್ಮಕ್ಕವ್ರೆ, ಮೊದಲಿಗೆ ತೆಂಗಿನ ಗುಂಜನ್ನು ಈ ರೀತಿ ಹಾಕ್ಬೇಕು ಎಲ್ಲ ಕಡೆ. ನೋಡ್ರಿ ಸಿದ್ದಮ್ಮಕ್ಕವ್ರೆ, ಈ ರೀತಿ ತುಂಬಬೇಕೆಲ್ಲ ತೆಂಗಿನ ಗುಂಜನ್ನು. ನೋಡ್ರಿ ಸಿದ್ದಮ್ಮಕ್ಕವ್ರೆ, ಮೊದಲು ತೆಂಗಿನ ಗುಂಜ ಹಾಕಿವಲ್ಲ, ನಂತರ ಈಗ ಕಣಕಿಯನ್ನು ಹಾಕ್ಬೇಕು. ನೋಡ್ರಿ ಸಿದ್ದಮ್ಮಕ್ಕವ್ರೆ, ಈ ರೀತಿ 1/2 ಫೀಟು ಕಣಕಿ ಮತ್ತು ತೊಗರಿ ಕಟ್ಟಿಗೆ ಪೂರ್ತಿಯಾಗಿ ತುಂಬಬೇಕು. ನಂತರ ಒಂದು ಕೊಡ ನೀರು ಎಲ್ಲ ಕಡೆ ಹೊಡಿಬೇಕು. ಈ ರೀತಿ ಒಂದು ಕೊಡ ನೀರು ಎಲ್ಲ ಕಡೆ ಹೊಡೀರಿ. ನೋಡಿ ಸಿದ್ದಮ್ಮಕ್ಕವ್ರೆ, ಒಂದು ಕೊಡ ನೀರು ಈ ರೀತಿ ಪೂರ್ತಿಯಾಗಿ ಹೊಡಿಬೇಕು. ನೋಡ್ರಿ ಸಿದ್ದಮ್ಮಕ್ಕವ್ರೆ, ಮೊದಲು ತೆಂಗಿನ ಗುಂಜ ಹಾಕಿವಿ, ನಂತರ ಕಣಕಿ ತೊಗರಿ ಕಟ್ಟಿಗೆ ಮತ್ತು ಒಂದು ಕೂಡ ನೀರು ಹೊಡೆದೀವಿ. ಈಗ 3 ಬಾಕೆಟ್ ಹೆಂಡಿ ರಾಡಿ ಎಲ್ಲ ಕಡೆ ಹೊಡಿಬೇಕು. ನೋಡ್ರಿ ಸಿದ್ದಮ್ಮಕ್ಕವ್ರೆ, 3 ಬಾಕೆಟ್ ಹೆಂಡಿ ರಾಡಿನ ಎಲ್ಲ ಕಡೆ ಹೊಡಿಬೇಕು. ಆಯ್ತು. ಅಕ್ಕವ್ರೆ, ಇದು 3ನೇ ಬಕೆಟು. ಈ ರೀತಿ 3 ಬಕೆಟು ಎಂಡಿ ರಾಡಿನ ಹೊಡಿಬೇಕು. ನೋಡ್ರಿ ಸಿದ್ದಮ್ಮಕ್ಕವ್ರೆ, ಈಗ ಮತ್ತೆ 2ನೇ ಪದರು, ಕೃಷಿ ತ್ಯಾಜ್ಯ ವಸ್ತುಗಳಾದಂತಹ ಭತ್ತದ ಹುಲ್ಲು, ಕಣಕಿ, ತೊಗರಿ ಒಟ್ಟು ಇವೆಲ್ಲ ಮತ್ತೆ 1/2 ಫೀಟು ಪೂರ್ತಿಯಾಗಿ ತುಂಬಬೇಕು. ಮತ್ತು ಭತ್ತದ ಹುಲ್ಲು, ಕಣಕಿ ಇವೆಲ್ಲ ಪೂರ್ತಿಯಾಗಿ ತುಂಬಬೇಕ್ರಿ. ನಂತರ ಈಗ 2 ಬುಟ್ಟಿ ಮಣ್ಣು ಪೂರ್ತಿಯಾಗಿ ಹಾಕ್ಬೇಕು.
ಈ ರೀತಿ ಎಲ್ಲ ಕಡೆ ಎರಡು ಬುಟ್ಟಿ ಮಣ್ಣು ಹಾಕಬೇಕು ಈಗ ಒಂದು ಕೊಡ ನೀರು ಎಲ್ಲ ಕಡೆ ಹೊಡಿಬೇಕು ಒಂದು ಕೊಡ ನೀರು ಹೊಡೆದಿವಲ್ರಿ ನಂತರ ಮೂರು ಬಕೆಟ್ ಎಣ್ಣೆ ರಾಡಿ ಎಲ್ಲ ಕಡೆ ಹೊಡಿಬೇಕ್ರಿ ಈ ರೀತಿ ಎಣ್ಣೆ ರಾಡಿ ಪೂರ್ತಿಯಾಗಿ ಹೊಡಿಬೇಕು ನೋಡ್ರಿ ಸಿದ್ದಮ್ಮಕ್ಕರಿಗೆ ಒಂದನೇ ಪಾದ್ರು ಎರಡನೇ ಪಾದ್ರು ಎಲ್ಲ ತುಂಬಿವಲ್ಲ ಈಗ ಮೂರನೇ ಪಾದ್ರು ಕೂಡ ಅದೇ ರೀತಿಯಾಗಿ ಕೃಷಿ ತ್ಯಾಜ್ಯ ವಸ್ತುಗಳಂತ ತೊಗರಿ ಕಟ್ಟಿಗೆ ಭತ್ತದುಳ್ಳು ಇವು ಒಟ್ಟು ಇವೆಲ್ಲ ತುಂಬಬೇಕು ಅದೇ ರೀತಿಯಾಗಿ ತುಂಬಿ ನೋಡ್ರಿ ಸಿದ್ದಮ್ಮಕ್ಕರೇ ಇದೇ ರೀತಿಯಾಗಿ ಐದು ಪಾದರು ಕೃಷಿ ತ್ಯಾಜ್ಯ ವಸ್ತು ನೋಡ್ರಿ ಸಿದ್ದಮ್ಮಕ್ಕರೇ ಈ ತರ ಎಲ್ಲ ಕೃಷಿ ತ್ಯಾಜ್ಯ ವಸ್ತುಗಳನ್ನು ತೊಗರಿ ಕಟ್ಟಿಗೆ ಇದು ಭತ್ತದುಳ್ಳು ಮತ್ತು ಇದು ಕಣಕಿ ತೊಗರಿ ಒಟ್ಟು ಇವೆಲ್ಲ ಎಂಡಿ ರಾಡಿ ಇವೆಲ್ಲವನ್ನು ಐದು ಪದರು ಈ ಥರ ತುಂಬ್ಕೋಬೇಕು ತುಂಬಿದ ನಂತರ ಈಗ ಎರೆಹುಳವನ್ನು ಬಿಡಬೇಕು ಅಲ್ಲಲ್ಲಿ ನೋಡ್ರಿ ಸಿದ್ದಮ್ಮಕ್ಕವರೇ ಇವು ಎರೆಹುಳ ಈ ಎರೆಹುಳಗಳನ್ನು ಎಲ್ಲ ಥರ ಇದು ಎಲ್ಲ ತೊಟ್ಟಿಗೆ ಹಾಕಬೇಕು ಈ ಥರ ಹುಳಗಳು ಬಿಡಬೇಕ್ರಿ ನೋಡ್ರಿ ಸಿದ್ದಮ್ಮಕ್ಕರೇ ಇದು ಲಾಸ್ಟ್ ಕೊನೆಯದಾಗಿ ಇದು ಭತ್ತದುಳ್ಳು ಎಲ್ಲ ಕಡೆ ಹಾಕಿ ಮುಚ್ಚಬೇಕು ಯಾಕಂದ್ರೆ ಕೋಳಿ ಕಾಗೆ ಗುಬ್ಬಿ ಅವೆಲ್ಲ ಬಂದು ಎರೆಹುಳನ್ನು ತಿಂತವ ಇನ್ನು ಹೆಚ್ಚಿನ ಸುರಕ್ಷತೆಗಾಗಿ ಇದು ಒಂದು ಜಾಲಿಯನ್ನು ಎಲ್ಲ ಕಡೆ ಹಾಕಿ ಮುಚ್ಚಬೇಕು ಈ ಜಾಲಿಯನ್ನು ಹೆಚ್ಚಿನ ಸುರಕ್ಷತೆಗಾಗಿ ಈ ಥರ ಹಾಕೋಬೇಕ್ರಿ